ಜಗ್ಗಾಗುವಷ್ಟರಲ್ಲೇ ಅಲ್ಲಿನ ಚಿತ್ರಣವೇ ಬದಲಾಗಿದೆ. ಕೇವಲ ಒಂದೇ ಒಂದು ದಿನದಲ್ಲಿ 101 ಶೌಚಾಲಯಗಳನ್ನ ನಿರ್ಮಿಸುವ ಮೂಲಕ ಹೊಸದೊಂದು ದಾಖಲೆ ನಿರ್ಮಿಸಲಾಗಿದೆ. ಹೌದು, ಬೆಳಗಾವಿ ತಾಲೂಕಿನ ಬಡಸ್ ಗ್ರಾಮದಲ್ಲಿ ವಾಸವಿರುವಂತಹ 7,000 ಹೆಚ್ಚು ಜನ ದಿನನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ರು. ಗ್ರಾಮದ ಮಹಿಳೆಯರು ಮಕ್ಕಳು ಶೌಚಾಲಯ ಇಲ್ಲದೆ ಪರದಾಡುವಂತಾಗಿತ್ತು. ಅಲ್ಲಿನ ಸಮಸ್ಯೆಯಿಂದ ಗ್ರಾಮದ ಜನ ನರಳಿ ಹೋಗಿದ್ರು. ಆದ್ರೆ ಆ ಗ್ರಾಮಕ್ಕೆ 6 ಹಿಂದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದಂತಹ ಅಶೋಕ ಮಿರ್ಜಿ ಎಂಬುವರು ಗ್ರಾಮದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಬಡಸ್ ಗ್ರಾಮವನ್ನ ಬಯಲು ಮಲವಿಸರ್ಜನೆ ಮುಕ್ತ ಮಾಡೋಕೆ ಪಣ ತೊಟ್ಟಂತಹ ಪಿಡಿಒ ಅಶೋಕ್ ಸ್ವಚ್ಛೋತ್ಸವ ಎಂಬ ಹೆಸರಿನಲ್ಲಿ ಶೌಚಾಲಯದ ಬಗ್ಗೆ ಜಾಗೃತಿಯನ್ನ ಗ್ರಾಮಸ್ಥರಲ್ಲಿ ಮೂಡಿಸಿದ್ರು. ಬಳಿಕ 167 ಸಿಬ್ಬಂದಿಯ ಸಹಾಯದಿಂದ ಒಂದೇ ದಿನದಲ್ಲಿ 101 ಶೌಚಾಲಯಗಳನ್ನ ಪಿಡಿಒ ಅಶೋಕ್ ನಿರ್ಮಿಸಿದ್ದಾರೆ. ಈ ಮೂಲಕ ಜಿಲ್ಲೆ ಅಲ್ಲದೆ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿಯೇ ಒಂದೇ ದಿನದಲ್ಲಿ 101 ಶೌಚಾಲಯ ನಿರ್ಮಾಣ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ನಾಡ ಹಬ್ಬ ನಾಡ ಉತ್ಸವ ಮಾಡಿದ್ರು, ಸ್ವಚ್ಛ ಹಬ್ಬ ಮಾಡ್ತಾ ಇದ್ದಾರೆ. ಇದು ತಾಲೂಕಿಗೆ ಫಸ್ಟ್ ಈ ತರ ಮಾಡೋದು, ಜಿಲ್ಲೆಗೆ ಫಸ್ಟ್, ರಾಜ್ಯಕ್ಕೆ ಫಸ್ಟ್, ದೇಶಕ್ಕೆ ಫಸ್ಟ್. ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇದರಿಂದ ಇನ್ನೂ ಎಲ್ಲಾ ಪಂಚಾಯತ್ಗಳು ನೋಡಿ ಅದರಿಂದ ಅವರು ಉತ್ಸಾಹತೆಗೊಂಡು ಎಲ್ಲಾ ಪಂಚಾಯತ್ ಇದೇ ರೀತಿಯಾಗಿ ಮಾದರಿ ಪಂಚಾಯತ್ಗಳಾಗಲಿ, ಎಲ್ಲರಿಗೂ ಹೆಮ್ಮೆಯ ವಿಷಯ ಆಗ್ತಾ ಇದೆ. ಇದರಿಂದ ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. 130 ಶೌಚಾಲಯ ಒಂದು 7 ದಿವಸದಲ್ಲಿ ಕಟ್ಟಿದ್ದೇವೆ. ಅವಾಗ ಫಸ್ಟ್ ಸ್ವಚ್ಛತಾ ಹಬ್ಬ ಅಂತೇಳಿ ನಾವು ಹಮ್ಮಿಕೊಂಡಿದ್ದು. ಆದ್ರ ಅದರದಿಂದ ಒಂದ್ ಸ್ವಲ್ಪ ನಮಗೂ ನಾವು ಇದನ್ನ ಮಾಡ್ತೇವೆ ಅಂತೇಳಿ ಭರೋಸೆ ಇದ್ದದಲ್ಲೇ. ಆದ್ರೆ ನಮ್ ಊರ ಪೂರ್ತಿ ODF ಮಾಡಿ ಇದನ್ನ ಪೂರ್ತಿ ಕೆಲಸ ನಾವು ಮುಗಿಸ್ಬೇಕಂತೇಳಿ ನಮ್ದು ಒಂದ್ ಪ್ರಯತ್ನ ಮುಂದುವರುತ್ತೆ ಅಂತೇಳಿ ಹೇಳ್ತಾ ಇದ್ದೇನೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ನಿಜಕ್ಕೂ ಕೂಡ ಅದ್ಭುತವಾದಂತಹ ಕಾರ್ಯ. ಸೊ ಈ ಗ್ರಾಮದಲ್ಲಿ ಯಾವ ರೀತಿ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿತ್ತು, ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಇಂಥದೊಂದು ದೊಡ್ಡ ಪ್ರಾಜೆಕ್ಟ್ ಗಾಗಿ? ಮಾಲ್ತೇಶ್, ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಏನಂತಂದ್ರೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಬಹಳಷ್ಟು ಏನಂತಂದ್ರೆ ಮೊದಲಿನಿಂದ ನಡೀತಾ ಬರುವಂತದ್ದು. ಆದ್ರೆ ಯಾಕೋ ಜನ ಈ ವಿಚಾರದಲ್ಲಿ ಬಯಲು ಶೌಚಾಲಯ ಮುಕ್ತ ಗ್ರಾಮಗಳನ್ನ ಮಾಡ್ಲಿಕ್ಕೆ ಬಹಳಷ್ಟು ಏನಂತಂದ್ರೆ ಜನರು ಮುಂದೆ ಬರ್ತಾ ಇರ್ಲಿಲ್ಲ. ಆದ್ರೆ ಪ್ರಮುಖವಾಗಿ ಈ ಬಡಸ್ ಗ್ರಾಮದಲ್ಲಿ ಕಳೆದ ಒಂದು 6 ಹಿಂದಿನ ಚಿತ್ರಣವೇ ಬೇರೆ ಆಗಿತ್ತು. ಯಾಕಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಇಡೀ ಯಾವುದೇ ಒಂದು ಶೌಚಾಲಯಗಳ ನಿರ್ಮಾಣ ಆಗಿರ್ಲಿಲ್ಲ. ಆದ್ರೆ ಆ ಗ್ರಾಮಕ್ಕೆ ಬಂದಂತ ಹೊಸ PDO ಏನಿದ್ದಾರೆ, ಸುಮಾರು 5 ಹಿಂದೆ ಒಬ್ರು PDO ಬರ್ತಾರೆ, ಅಶೋಕ್ ಮಿರ್ಜಿ ಅಂತೇಳಿ. ಅವರು ಏನಂತಂದ್ರೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಇಡೀ ಅಲ್ಲಿನ ಒಂದು ಚಿತ್ರಣವನ್ನ ಬದಲಾವಣೆ ಮಾಡಬೇಕು, ಮತ್ತು ಶೌಚಾಲಯದಿಂದಾಗಿ ಏನು ಅಲ್ಲಿ ನಡೀತಕ್ಕಂತ ಏನು ಮಹಿಳೆಯರ ಒಂದು ಅವಮಾನ ಏನಿದೆ ಇದನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಒಂದು ರೂಪುರೇಷವನ್ನ ತಯಾರು ಮಾಡ್ತಾರೆ. ತಯಾರು ಮಾಡಿ ಇಡೀ ಜನರಿಗೆ ಒಂದು ತಿಳುವಳಿಕೆಯನ್ನ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಸಹ ತಿಳುವಳಿಕೆ ನೀಡ್ತಾರೆ. ಶೌಚಾಲಯ ನಿರ್ಮಾಣದಿಂದ ಆಗ್ತಕ್ಕಂತ ಲಾಭಗಳು ಮತ್ತು ಅದರಿಂದ ಆಗ್ತಕ್ಕಂತ ಕೆಟ್ಟ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡ್ತಾರೆ. ಅಂತ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಒಂದೇ ವಾರದಲ್ಲಿ ಸುಮಾರು 160 ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಈಗ ಏನಂತಂದ್ರೆ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ವಿನೂತನವಾದ ಪ್ರಯೋಗವನ್ನ ಮಾಡೋಣ, ಇಡೀ ಒಂದು ಗ್ರಾಮವನ್ನ ಬಯಲು ಶೌಚ ಮುಕ್ತ ಗ್ರಾಮವನ್ನಾಗಿ ಮಾಡೋಣ ಅಂತೇಳಿ ಒಂದು ಪಣ ತೊಟ್ಟು ಗ್ರಾಮಸ್ಥರ ಸಹಕಾರದೊಂದಿಗೆ ಇಡೀ ಒಂದೇ ದಿನದಲ್ಲಿ ನಿನ್ನೆ ಒಂದು 6 ಇಡೀ 101 ಶೌಚಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇವತ್ತು ಬೆಳಗಿನ ಜಾವ 6 ಇಡೀ 101 ಶೌಚಾಲಯಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 160 ಏನು ಕಾರ್ಮಿಕರು ರಾತ್ರಿ ಹಗಲು ಎನ್ನದೇ ಒಂದು 24 ಕಾಲ ನಿರಂತರವಾದ ಒಂದು ಶ್ರಮದಾನವನ್ನ ಮಾಡುವ ಮೂಲಕ ಈ ಶೌಚಾಲಯಗಳ ನಿರ್ಮಾಣವನ್ನ ಮಾಡಿರುವಂತದ್ದು ಮಾಲ್ತೇಶ್. ಒಟ್ಟಾರೆ ಏನಂತಂದ್ರೆ ಇಡೀ ರಾಜ್ಯದಲ್ಲೇ ಒಂದು ವಿನೂತನ ದಾಖಲೆಯನ್ನ ಬಡಸ್ ಗ್ರಾಮಸ್ಥರು ಮತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮಾಡಿರುವಂತದ್ದು. ಓಕೆ, ಧನ್ಯವಾದ ಶ್ರೀಕಾಂತ್.